Hi, I'm Pushpa from Mysore. Welcome back to my channel. Ivattu one of the top most veg side dish recipe na nan torustha idini. Haudu paneer butter masala. ಇದನ್ನ ತಿನ್ನೋದಕ್ಕೆ ನೀವು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತಿಲ್ಲ. ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಮನೆಯಲ್ಲೇ ತುಂಬಾ ಸುಲಭವಾಗಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ಇಂಚು ಉದ್ದದ ಶುಂಠಿ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಹೆಚ್ಕೊಳ್ಳಿ. ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ, ಒಂದು 10-12 ಎಸಳು ಬರೋ ಥರ. ಮತ್ತು ಇದಕ್ಕೆ 2 ದೊಡ್ಡ ಈರುಳ್ಳಿನೂ ಸೇರಿಸ್ಕೊಳ್ಳೋಣ. ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಸಾಲ್ಟ್ ಮಾಡೋಣ. ಈರುಳ್ಳಿ ಈ ಥರ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು 15-20 ನೀವು ಗೋಡಂಬಿನ ಸೇರಿಸ್ಕೊಳ್ಳಿ. 4 ದೊಡ್ಡ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಬಂದುಬಿಟ್ಟು ಚೆನ್ನಾಗಿ ಹಣ್ಣಾಗಿರಲಿ. ಗ್ರೇವಿ ಟೇಸ್ಟ್ ಮತ್ತು ಆ ಟೆಕ್ಸ್ಚರ್ ಚೆನ್ನಾಗಿರಬೇಕು ಅನ್ನೋದಾದರೆ ಟೊಮೊಟೊ ಆದಷ್ಟು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಿ. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಆ ಟೊಮೊಟೊ ಬಂದುಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ಥರ ಆದಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಒಂದು ಸ್ಮೂತ್ ಪೇಸ್ಟಾಗಿ ಮಾಡಿಟ್ಕೊಳ್ಳಿ. ಈಗ ಅದೇ ಪ್ಯಾನಲ್ಲಿ 2 ಟೇಬಲ್ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ಳೋಣ. ಇದಕ್ಕೆ 3 ಬಿರಿಯಾನಿ ಎಲೆ, 3 ಚಕ್ಕೆ, 4 ಲವಂಗ, 1-2 ಏಲಕ್ಕಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಆನಿಯನ್ ಮತ್ತು ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ಈಗ ಇದಕ್ಕೆ 1 ಟೀಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಮತ್ತು ಕಲರಿಗೆ ನಾನು ಸ್ವಲ್ಪ ಕೇಸರಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕು ಅನ್ನೋದಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಗ್ರೇವಿಲಿರೋ ಆಯಿಲ್ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ಗ್ರೇವಿ ಚೆನ್ನಾಗಿ ಬೆಂದಿದೆ. ಆಯಿಲ್ ಎಲ್ಲ ಈ ಥರ ಬಿಟ್ಕೊಳ್ಳೋ ಟೈಮಲ್ಲಿ ನಾನು ಇದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 250 ಗ್ರಾಮಷ್ಟು ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೀಸ್ಪೂನಷ್ಟು ಫ್ರೆಶ್ ಕ್ರೀಮ್ ಮತ್ತು 2 ಟೀಸ್ಪೂನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಧಾನವಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಪನ್ನೀರ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ಮತ್ತು ಫ್ರೆಶ್ ಕ್ರೀಮ್ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ. ನಿಮ್ಮ ಮನೇಲಿ ಹಾಲಿನ ಕೆನೆ ಇದ್ದರೆ ಅದನ್ನು ಮಿಕ್ಸಿಲಿ ಹಾಕಿ ನೀವು ಇದನ್ನು ಕ್ರೀಮಾಗಿ ಮಾಡ್ಕೋಬೋದು. ಪನ್ನೀರನ್ನು ಸೇರಿಸಿದ ಮೇಲೆ ಇದು ಒಂದು 5-6 ನಿಮಿಷ ಮ್ಯಾಕ್ಸಿಮಮ್ ಇದನ್ನು ಕುದಿಸಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಹೇಳಿರೋವಂಥ ಮೆಷರ್ಮೆಂಟ್ನ ಯೂಸ್ ಮಾಡಿ ಈ ಪನ್ನೀರ್ ಬಟರ್ ಮಸಾಲನ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಈಗಲೇ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಕಸೂರಿ ಮೆತಿ, ಕ್ರೀಮ್ ಮತ್ತು ನಾವು ಕ್ಯಾಷ್ಯೂನಟ್ಸ್ ಎಲ್ಲ ಹಾಕಿರೋದ್ರಿಂದ ಇದು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ರೋಟಿ ಇರ್ಬೋದು, ಚಪಾತಿ ಇರ್ಬೋದು, ಇಲ್ಲ ಪರಾಟಾಸ್ ಇರ್ಬೋದು, ಈವನ್ ಗೀ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.